नमस्कार वीक्षक 30 मिनट्स 30 न्यूज विशेष बुलेटिन के स्वागत नानु सौम्य मंडली एरडु प्रतिष्ठेय कणदल्लू कूड बीजेपी गेलुविन नगे बीरिदे सो इवत् इडी दिन बेळगे याव रीतियादंत टेंशन इत्तु आनंतर याव रीति संभ्रमाचरणे इत्तु नायकर रियाक्षन एनित्तु एल्ला प्रमुख 30 सुद्दिगळन्नु ओंदोंदागि नोड्ता होगोण आरआर नगर विधानसभा क्षेत्र उपचुनाव में बीजेपी अभ्यर्थी मुनिरत्न भर्जरी साधिसिदारे हिंदे कांग्रेस बारी गेलुवु साधिसिद मुनिरत्न बारी बीजेपी सेरी हैट्रिक साधिसिदारे आरंभदिंदलू मुन्नडे कायदुकोंडिद्द मुनिरत्न अंतिमवागि 57672 मतगळ अंतरदिंद जयगळिसिदारे बीजेपी मुनिरत्न ओट्टु 125665 मतगळन्नु पडेदिद्दारे अवर समीपद प्रतिस्पर्धि कांग्रेस अभ्यर्थी कुसुम 67993 मतगळन्नु पडेदिद्दारे जेडीएस मूरने स्थान के तृप्ति पट्टिदे बीजेपी कांग्रेस न अब्बरद प्रचार आरोप प्रत्यारोप जाति कण्णीर राजकारण कारण राजराजेश्वरी नगर उपचुनाव भारी कुतूहल केरळिसितु अल्लदे बीजेपी हागू कांग्रेस पक्ष मध्ये जिद्दाजिद्दिन पैपोटी एर्पट्टित्तु मतदार प्रभु बीजेपी गे जय एंदिद्दारे इन बै एलेक्षन मेले मतना मुनिरत्न इडी क्षेत्र इन अभिवृद्धि अंत सीएम नेलिटी भरोसे उल्सकोल्ती जवाबदारी को निभायस्ती अंत आरआर नगर क्षेत्र जन 58,000 मतगळ अंतरदिंद गेलिसिद्दारे क्षेत्र अभिवृद्धि के श्रमिसुत्तेने 20 गंटे काल केस जनसेवे पूर्व जन्मद पुण्य जनर ऋण तीरस्तनी सीएं सचिव पक्ष अध्यक्ष बीजेपी कार्यकर्तरीगू धन्यवाद अंत मुनिरत्न ऐन मंत्री स्थान सीएं पक्ष वरिष्ठ के बिटिद्दु नानु इंथद्दे खाते बेकु अंत केळल्ल अंत हेळिदरु राजराजेश्वरी विधानसभा क्षेत्र मतदार देवरुगळिगे कई मुगदी निम्म काल मुगदी हेळ्तेने क्षेत्र के न्याय ओदगिस्तेने नन्न मेले एनु नंबिके इट्टिवत्तु तावु मत नीडिदिरि आदरे नानु खंडितवागि प्रामाणिकवागि सेवे माडोंत केलस माड्तेने नमगे इन्नु 2.5 वर्ष अवधि इदे अष्टरोळगडे नन्न शक्ति मीरि नानु प्रामाणिकवागि सेवे माडि ಈ ಕ್ಷೇತ್ರದ ಜನರ ಋಣ ತೀರ್ಸಂತ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಚಾಮುಂಡೇಶ್ವರಿ ಮೇಲೆ ಶಿರಾ ಕ್ಷೇತ್ರದಲ್ಲೂ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ ಬಿಜೆಪಿ ಮತ್ತು ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಜೆಡಿಎಸ್ ಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ 74522 ಮತಗಳನ್ನು ಪಡೆಯುವ ಮೂಲಕ ಗೆಲುವಿನ ಕೇಕೆ ಹಾಕಿದ್ದಾರೆ ಮೊದಲ ಚುನಾವಣೆಯಲ್ಲಿ ರಾಜೇಶ್ ಗೌಡ ಗೆಲುವಿನ ನಗೆ ಬೀರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಟಿ ವಿಜಯಚಂದ್ರ ವಿರುದ್ಧ 12949 ಮತಗಳಂತರದಿಂದ ಜಯ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಟಿ ವಿಜಯಚಂದ್ರ 61573 ಮತಗಳನ್ನು ಪಡೆದರೆ ಜೆಡಿಎಸ್ ಅಭ್ಯರ್ಥಿ 35982 ಮತಗಳನ್ನು ಪಡೆದರು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿತ್ತು ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಮೊದಲಿನಿಂದಲೂ ಸತತ ಮುನ್ನಡೆ ಸಾಧಿಸುವ ಮೂಲಕ ಗೆಲುವನ್ನು ಪಡೆಕೊಂಡರು ಶಿರಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿದೆ ನಾನು ಶಿರಾ ಕ್ಷೇತ್ರದ ಪ್ರಬುದ್ಧ ಪ್ರಜ್ಞಾವಂತ ಮತದಾರರಿಗೆ ನಾನು ಕೃತಜ್ಞತೆಗಳು ನಮನಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲಾ ಮುಖಂಡರು ಎಲ್ಲ ಜಾತ್ಯತೀತವಾಗಿ ಭಾರತೀಯ ದೇಶಕ್ಕೆ ಬಂದು ಇನ್ನು ಬೈ ಎಲೆಕ್ಷನ್ ಫಲಿತಾಂಶ ಹೊರ ಬಿದ್ದಿದ್ದು ಇದರ ಬೆನ್ನಲ್ಲೇ ಸಿಎಂ ಬಿಎಸ್ವೈ ಸಂಪುಟ ವಿಸ್ತರಣೆ ಅಲ್ಲ ಸಂಪುಟ ಪುನರಚನೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ಗೆದ್ದ ಬಳಿಕ ಮಾತನಾಡಿದ ಸಿಎಂ ಬಿಎಸ್ವೈ ಹಾಲಿ ಮಂತ್ರಿಗಳಿಗೆ ಕೋಪ್ ಕೊಡೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಕೆಲವರನ್ನ ಸಂಪುಟದಿಂದ ಕೈಬಿಡಬೇಕಾಗಬಹುದು ಈ ಕುರಿತು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈ ಹೇಳಿದರು ನಾಳೆ ನಾಡಿದ್ದು ದೂರವಾಣಿ ಮೂಲಕ ಪ್ರಧಾನಿಯವರನ್ನ ಮತ್ತೆ ಅಮಿತ್ ಶಾ ಅವರನ್ನ ನಡ್ಡಾ ಅವರನ್ನ ಸಂಪರ್ಕ ಮಾಡಿ ಕ್ಯಾಬಿನೆಟ್ ಎಕ್ಸ್‌ಪ್ಯಾನ್ಷನ್ ದೃಷ್ಟಿಯಿಂದ ಅವರನ್ನೆಲ್ಲರನ್ನು ಭೇಟಿ ಮಾಡಿ ಬಂದು ಒಂದೆರಡು ಮೂರು ದಿವಸದಲ್ಲಿ ಕ್ಯಾಬಿನೆಟ್ ಅನ್ನು ಎಕ್ಸ್‌ಪ್ಯಾನ್ಷನ್ ಮಾಡಬೇಕು ಅಂತ ಇದ್ದೇನೆ ಮತ್ತೆ ಆಲಿ ಸಚಿವರು ಯಾವ ರೀತಿ ಆತಂಕ ಇಲ್ವಾ ಸರ್ ಪುನರ್ರಚನೆ ಅಲ್ಲಿ ಎಲ್ಲವನ್ನ ನಾನು ಡೆಲ್ಲಿಗೆ ಹೋಗಿದ ಮೇಲೆ ಪುನರ್ರಚನೆನೋ ಅಥವಾ ಕೆಲವೊಂದು ಕೈ ಬಿಡಬೇಕಾಗುತ್ತೆ ಕೆಲವೊಂದು ಸೇರಿಸಬೇಕಾಗುತ್ತೆ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಜನೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆಲ್ಲ ಕೇಂದ್ರದ ನಾಯಕರ ಸಹಮತಿಯನ್ನು ಪಡೆದು ನಾನು ಸಚಿವ ಸಂಪುಟದ ವಿಸ್ತರಣೆಯನ್ನು ಮಾಡಕ್ಕೆ ಪ್ರಯತ್ನ ಮಂಡ್ಯದ ಕೆಆರ್ ಪೇಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದಂತೆ ನೆಲೆ ಇಲ್ಲದ ಶಿರಾ ಬೈ ಎಲೆಕ್ಷನ್ ಅಲ್ಲೂ ಬಿವೈ ವಿಜಯೇಂದ್ರ ಕಮಲ ಬಾವುಟ ಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಬಿವೈ ವಿಜಯೇಂದ್ರ ತಮ್ಮ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಅಲ್ಲದೇ ತಮ್ಮ ವರ್ಚಸ್ಸನ್ನು ಶಿರಾ ಉಪಚುನಾವಣೆಯಲ್ಲಿ ಸಾಬೀತು ಮಾಡಿಕೊಂಡಿದ್ದಾರೆ ಏನೋ ಚುನಾವಣೆ ಗೆದ್ದ ಬಳಿಕ ಮಾತನಾಡಿದ ವಿಜಯೇಂದ್ರ 100ಕ್ಕೆ 100 ರಾಜೇಶ್ ಗೌಡ ಗೆಲ್ತಾರೆ ಅನ್ನೋದು ಗೊತ್ತಿತ್ತು ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದರು ಯಾವ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳೆ ಇರಲಿಲ್ಲ ಇಂತದರಲ್ಲೂ ಕೂಡ ನಮ್ಮ ಯುವಕರು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದ್ದಾರೆ ಗೆಲುವಿನ ನಾಗಾಲೋಟ ಕಳೆದ ಒಂದು 15 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ನಡೆದಿತ್ತು ಆ ಗೆಲುವು ನಾಗಾಲೋಟ ಮುಂದುವರಿಸಿಕೊಂಡು ಹೋಗಿದೆ
ಬರುವಂತ ಉಪಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರದಲ್ಲೂ ಕೂಡ ಜಯಭೇರಿ ಬಾರಿಸುತ್ತದೆ. ಆರ್ಆರ್ ನಗರದಲ್ಲಿ ಬಿಜೆಪಿ ಪ್ರಚಂಡ ಜಯ ಗಳಿಸಿರುವ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಉಸ್ತುವಾರಿ ವಹಿಸಿದ್ದ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಡಿಕೆಶಿ ಬಂಡೆಯಂತೆ ಬಂದರೂ ನಾವು ಡೈನಾಮೈಟ್ ಹಾಕಿ ಬಂಡೆಯನ್ನು ಪುಡಿ ಪುಡಿ ಮಾಡಿದ್ವಿ ಎಂದಿದ್ದಾರೆ. ಈ ಚುನಾವಣೆಯಲ್ಲಿ ಜಾತಿ ಆಟ ಆಡಲು ಹೋದ್ರು, ಆದರೆ ಬೆಂಗಳೂರಿನ ಒಕ್ಕಲಿಗರು ಬಿಜೆಪಿ ಹಾಗೂ ಅಶೋಕ್ ಜೊತೆ ಇದ್ದಾರೆ ಅನ್ನೋದು ಪ್ರೂವ್ ಆಯಿತು. ಈ ಬೈ ಎಲೆಕ್ಷನ್ ನಿಂದಾಗಿ ಬಿಎಸ್ವೈ ಕುರ್ಚಿ ಇನ್ನಷ್ಟು ಗಟ್ಟಿ ಮಾಡಿಸಿದ್ದಾರೆ. ಬಿಎಸ್ವೈ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಎಂದು ಹೇಳ್ತಾ ಇದ್ದ ಡಿಕೆಶಿ ಹಾಗೂ ಸಿದ್ದರಾಮಯ್ಯಗೆ ಬೈ ಎಲೆಕ್ಷನ್ ಉತ್ತರ ಕೊಟ್ಟಿದೆ ಅಂತ ಹೇಳಿದರು. ಬಂಡೆ ಬರಕ್ ಮುಂಚೆನೆ ಅಲ್ಲೇ ದಾರಿಯಲ್ಲೇ ಇದ್ದೆ, ಕನಕಪುರದಿಂದ ಇಲ್ಲಿ ಆರ್ ಆರ್ ನಗರಕ್ಕೆ ಎಂಟ್ರಿ ಹಾಕಿ ಮುಂಚೆನೆ ಅವರಿಗೆ ಅಂಪ ರೋಡ್ ಅಂಪ್ಗಳು ಎಲ್ಲ ಕಡೆ ರೋಡ್ ಅಂಪ್ಗಳು ಹಾಕ್ಬಿಟ್ಟಿದ್ರಿ. ಬರಕ್ ಬಂಡೆ ಉಳ್ಗೊಂಡು ಅಲ್ಲಿಗೆ ಬರಕ್ಕೆ ನಾವು ಬಿಟ್ಟೇ ಇಲ್ಲ ಫಸ್ಟ್ ಆಫ್ ಆಲ್. ಅದರಿಂದ ಬಂಡೆಗಳಿಗೆ ಎಲ್ಲೆಲ್ಲಿ ಡೈನಾಮೆಂಟ್ ಇರಬೇಕೋ ಡೈನಾಮೆಂಟ್ ಇಟ್ಟು ಅಲ್ಲೇ ಅವ್ರನ್ನ ನಿಲ್ಲಿಸಿದಿರಿ. ಒಕ್ಕಲಿಗರ ಚುನಾವಣೆ ಅಂತೇಳಿ ಹೇಳಿತು. ಇವತ್ತು ಜನ ಸ್ಪಷ್ಟವಾಗಿ ಬಿ ಜೆ ಪಿಗೆ ರಾಜ್ಯದ ಜನ ಬೆಂಗಳೂರು ಜನ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಆರ್ ಆರ್ ನಗರ ಒಂದು ದಿಕ್. ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ, ಶಿರಾದಲ್ಲಿ ನಾವು ಗೆಲ್ಲುವ ನಿರೀಕ್ಷೆ ಇತ್ತು, ಆರ್ಆರ್ ನಗರದಲ್ಲಿ ಒಳ್ಳೆಯ ಫೈಟ್ ಕೊಡ್ತೀವಿ ಎಂದ್ಕೊಂಡಿದ್ವಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟ ತೀರ್ಪನ್ನ ಒಪ್ಕೊಳ್ಬೇಕಾಗುತ್ತೆ, ಜನರು ಕೊಟ್ಟ ತೀರ್ಪನ್ನ ನಾವು ಒಪ್ಕೊಂಡಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದರು. ಸರ್ಕಾರದಲ್ಲಿರೋರು ಚುನಾವಣೆ ನಿಷ್ಪಕ್ಷಪಾತ ಮುಕ್ತವಾಗಿ ನಡೆಸುವುದು ಜವಾಬ್ದಾರಿ, ಆದರೆ ಮಾಹಿತಿ ಪ್ರಕಾರ ಬಿಜೆಪಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದೆ, ತೀರ್ಪನ್ನ ಒಪ್ಕೊಳ್ಳೇಬೇಕು, ಹಾಗಾಗಿ ಒಪ್ಕೊಂಡಿದ್ದೇವೆ ಅಂತ ಹೇಳಿದರು. ಇನ್ನು ಬೈ ಎಲೆಕ್ಷನ್ ಗೆದ್ರು ಬಿಎಸ್ವೈ ಕುರ್ಚಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದರು. ಸರ್ಕಾರದಲ್ಲಿರೋರು ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ಮತ್ತು ಮುಕ್ತವಾಗಿ ನಡೆಸಬೇಕಾದದ್ದು ಅವರ ಜವಾಬ್ದಾರಿ. ಭಾರತೀಯ ಜನತಾ ಪಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಂಡಿದೆ. ಅದೇನೇ ಆಗಲಿ ಜನ ಬಿಜೆಪಿಗೆ ಮತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೀರ್ಪು, ಒಪ್ಕೊಳ್ಳೇಬೇಕಾಗ್ತದೆ ತೀರ್ಪನ್ನು. ಇನ್ಫಾರ್ಮೇಷನ್ ಇದೆ ಅವರನ್ನ ಈ ಚುನಾವಣೆ ಫಲಿತಾಂಶದ ನಂತರ ತೆಗೀತಾರೆ ಅಂತಕ್ಕಂಥ ಇನ್ಫಾರ್ಮೇಶನ್. ರಾಜ್ಯದಲ್ಲಿ ವಿಧಾನಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಮತದಾರರು ಕೊಟ್ಟ ತೀರ್ಪನ್ನ ಗೌರವಯುತವಾಗಿ ಒಪ್ಕೊಳ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೋತಿದ್ದಕ್ಕೆ ನಮಗೆ ನಮ್ಮ ಪಕ್ಷದಲ್ಲಿ ಧೃತಿಗೆಡುವ ಅವಶ್ಯಕತೆ ಇಲ್ಲ, ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ನಲ್ಲಿ ರೂಲಿಂಗ್ ಪಾರ್ಟಿಗೆ ಅನುಕೂಲವಾಗಿರುತ್ತೆ, ಹಿಂದೆ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೇವೆ, ನಮ್ಮೆಲ್ಲ ಕಾರ್ಯಕರ್ತರು ಶಕ್ತಿ ಮೀರಿ ಗೆಲುವಿಗೆ ಶ್ರಮಿಸಿದ್ದಾರೆ, ಸಂಪೂರ್ಣ ಮತದಾನ ನಡೆದಿಲ್ಲ, ಆರ್ಆರ್ ನಗರದಲ್ಲಿ ಇಷ್ಟೊಂದು ಅಂತರ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಕುಸುಮ ಉತ್ತಮ ಹೋರಾಟ ಮಾಡಿದ್ದಾರೆ, ನಾನು ಅಧ್ಯಕ್ಷನಾಗಿ ಫೇಲ್ಯೂರ್ ಆಗಿದ್ದೇನೆ, ಅದನ್ನು ನಾನು ಒಪ್ಕೊಂಡಿದ್ದೇನೆ, ಸೋಲಿನ ಹೊಣೆಯನ್ನು ನಾನೇ ಹೊರಲಿದ್ದೇನೆ ಅಂತ ಡಿಕೆಶಿ ಹೇಳಿದರು. ಮತದಾರರು ಕೊಟ್ಟಂತ ತೀರ್ಪನ್ನು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ, ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಂಬ್ಕೊಂಡಿರೋದು ಹೇಗಾಯಿತು ಹೆಂಗಾಯಿತು ಯಾಕೆ ಈ ರೀತಿ ತೀರ್ಪು ತೆಗೆದುಕೊಂಡ್ರು ಅನ್ನೋದನ್ನು ಮುಂದೆ ದಿನದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಎಲ್ಲೆಲ್ಲಿ ಏನೇನು ಸರಿ ಮಾಡ್ಕೊಳ್ಬೇಕಾಗಿದೆ ಅದನ್ನೆಲ್ಲ ಆ ಕೆಲಸವನ್ನು ನಾವು. ರಣರಂಗದ ಕಣವಾಗಿದ್ದ ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಇದೇ ಮೊದಲ ಬಾರಿ ಚುನಾವಣೆ ಎದುರಿಸಿದ್ದ ಕುಸುಮಾ ಸೋಲುಂಡಿದ್ದು, ಜನರ ತೀರ್ಪಿಗೆ ತಲೆಬಾಗಿದ್ದೇನೆ, ನಮಗೆ ಮತ ನೀಡಿದವರಿಗೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ಸೋಲನ್ನು ಸ್ವೀಕರಿಸುತ್ತೇನೆ, ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹಾಗೂ ಜನರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ, ಚುನಾವಣೆಯಲ್ಲಿ ಗೆದ್ದಿಲ್ಲ ಎಂಬ ಮಾತ್ರಕ್ಕೆ ಜನಸೇವೆಯಿಂದ ನಿವೃತ್ತಿಯಾಗುವುದಿಲ್ಲ, ಎಂದಿನಂತೆ ನಿಮ್ಮ ಜೊತೆ ಸದಾ ಇದ್ದು ಸಮಾಜ ಸೇವೆ ಮುಂದುವರಿಸುತ್ತೇನೆ, ಆ ಮೂಲಕ ನೊಂದವರಿಗೆ ಧ್ವನಿಯಾಗ್ತೀನಿ ಅಂತ ಕುಸುಮಾ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ, ಇದರ ಬೆನ್ನಲ್ಲೇ ಸಂಪುಟ ಸರ್ಕಸ್ ಮುಂದುವರೆದಿದೆ. ಬಿಎಸ್ವೈ ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಸಂಪುಟಕ್ಕೆ ಯಾರು ಸೇರ್ಪಡೆ ಆಗ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಅಲ್ಲದೆ ಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಐವರ ಹಾಲಿ ಮಂತ್ರಿಗಳ ಹೆಸರನ್ನ ಪಟ್ಟಿ ಮಾಡಲಾಗಿದೆಯಂತೆ. ಐವರನ್ನ ಕೈಬಿಟ್ಟು ಮತ್ತೆ ಐವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆಯಂತೆ. ಏನು ಸಚಿವ ಸಂಪುಟದಿಂದ ಗಣಿ ಭೂ ವಿಜ್ಞಾನ ಸಚಿವ ಸಿಸಿ ಪಾಟೀಲ್, ಪಶು ಸಂಗೋಪನಾ ಸಚಿವ ಪ್ರಭು ಚೌಹಾಣ್, ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಂಸದೀಯ ಮತ್ತು ಕಾನೂನು ಸಚಿವ ಮಾಧುಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ, ಆರ್ಆರ್ ನಗರ ಶಾಸಕ ಮುನಿರತ್ನ, ಹಿರಿಯೂರು ಶಾಸಕಿ ಪೂರ್ಣಿಮಾ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ.
ರಾಜ್ಯದ ಎರಡು ಉಪಚುನಾವಣೆ ಫಲಿತಾಂಶವನ್ನ ನಮ್ಮ ಪಕ್ಷ ಸಮಚಿತ್ತ ಭಾವದಿಂದ ಸ್ವೀಕರಿಸುತ್ತೆ. ಪಕ್ಷದ ಅಭ್ಯರ್ಥಿಗಳ ಪರವಾಗಿ ದುಡಿದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನಾನು ಸದಾ ಋಣಿ ಅಂತ ಮಾಜಿ ಸಿಎಂ ಎಚ್ ಡಿಕೆ ಟ್ವೀಟ್ ಮಾಡಿದ್ದಾರೆ. ಈ ಫಲಿತಾಂಶದ ಹಿನ್ನೆಲೆಯಿಂದ ಧೃತಿ ಕೆಡಬೇಕಾದ ಅಗತ್ಯ ಇಲ್ಲ. ರಾಜಕೀಯ ಪಕ್ಷಗಳಿಗೆ ಉಪಚುನಾವಣೆ ಫಲಿತಾಂಶ ಭವಿಷ್ಯದ ಮಂತ್ರದಂಡ ಅಲ್ಲ. ಉಪಚುನಾವಣೆಗಳು ಹೇಗೆ ನಡೆದವು ಎಂಬ ಪರಾಮರ್ಶೆಗೆ ಹೋಗೋದಿಲ್ಲ. ಜನತಾ ಜನಾರ್ದನ ತೀರ್ಪಿಗೆ ತಲೆಬಾಗಿದ್ದೇನೆ ಅಂತ ಮನವಿ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಜೆಡಿಎಸ್ ಈ ಬಾರಿ ಹೀನಾಯವಾಗಿ ಸೋಲು ಅನುಭವಿಸಿದ್ದು ಠೇವಣಿಯನ್ನ ಕಳ್ಕೊಂಡಿದೆ. ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಅಭ್ಯರ್ಥಿ ಗೆಲ್ಲಿಸಲು ಪ್ರಮುಖ ಪಾತ್ರ ವಹಿಸಿದ ವಿಜಯೇಂದ್ರಗೆ ಅಭಿನಂದನೆ ಸಲ್ಲಿಸಿದರು. ಶಿರಾದ ಕರಜೀವನಹಳ್ಳಿ ಟೋಲ್ ಬಳಿ ವಿಜಯೇಂದ್ರಗೆ ಕಾರ್ಯಕರ್ತರು ಹೂಮಾಲೆ ಹಾಕಿ ಶಿಳ್ಳೆ ಕೆಕೆ ಜೈಕಾರ ಘೋಷಣೆ ಕೂಗಿ ಅಭಿನಂದಿಸಿದರು. ಕರಜೀವನಹಳ್ಳಿ ಟೋಲ್ನಿಂದ ಬೈಕ್ ರ್ಯಾಲಿ ಮೂಲಕ ವಿಜಯೇಂದ್ರಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟು ಕುಣಿದು ಕುಪ್ಪಳಿಸಿದರು. ಇನ್ನು ವಿಜಯೇಂದ್ರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೊಚಬಾಳ ನೇತೃತ್ವದಲ್ಲಿ ವಿಜಯೋತ್ಸವ ನಡೆಸಲಾಯಿತು. ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ಹೊರಬೀಳ್ತಾ ಇದ್ದು ಎನ್ಡಿಎ ಮಹಾಘಟಬಂಧನ್ ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಫೈಟ್ ನಡೀತಾ ಇದೆ. 243 ಸದಸ್ಯರ ವಿಧಾನಸಭೆಯಲ್ಲಿ ಸರಳ ಬಹುಮತಕ್ಕೆ 122 ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕಾಗಿದ್ದು, ಆದರೆ ಎನ್ಡಿಎ ಮತ್ತು ಮಹಾಘಟಬಂಧನ್ ನಡುವೆ ಹಾವು ಏಣಿ ಆಟ ಶುರುವಾಗಿದ್ದು ಯಾರು ಬೇಕಾದರೂ ಮುನ್ನಡೆ ಸಾಧಿಸಬಹುದಾಗಿದೆ. ಎನ್ಡಿಎ 125, ಮಹಾಘಟಬಂಧನ್ 110ರಲ್ಲಿದೆ. ಏನು ಮಧ್ಯರಾತ್ರಿವರೆಗೂ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮಧ್ಯಪ್ರದೇಶದ 28 ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ 21 ಸ್ಥಾನಗಳಲ್ಲಿ ಗೆಲುವಿನತ್ತ ಸಾಗ್ತಾ ಇದೆ. ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಮುನ್ನಡೆಯಲಿದೆ. ಇನ್ನೂ ಕೂಡ ಮತ ಎಣಿಕೆ ನಡೀತಾ ಇದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. 230 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತ ಸಾಬೀತುಪಡಿಸಲು 8 ಸ್ಥಾನಗಳ ಅವಶ್ಯಕತೆ ಇತ್ತು. ಆದರೆ ಬಿಜೆಪಿ 28ರಲ್ಲಿ 21 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತವನ್ನು ಸಾಬೀತುಪಡಿಸಿದಂತಾಗಿದೆ. ಬೆಂಗಳೂರಿನಲ್ಲಿ ಬಹುದೊಡ್ಡ ಅಗ್ನಿ ಅನಾಹುತ ಸಂಭವಿಸಿದೆ. ಹೊಸಗುಡ್ಡದ ಹಳ್ಳಿಯಲ್ಲಿರುವ ಕೆಮಿಕಲ್ ಫ್ಯಾಕ್ಟರಿಯೊಂದರಲ್ಲಿ ಅಗ್ನಿ ಅನಾಹುತ ಸಂಭವಿಸಿದ್ದು ಫ್ಯಾಕ್ಟರಿ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಪಕ್ಕದ ಮನೆಗಳು ಸುಟ್ಟು ಹೋಗಿವೆ. ರಸ್ತೆಯಲ್ಲಿ ನಿಲ್ಲಿಸಿದ ವಾಹನಗಳು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಸಿಲಿಂಡರ್ಗಳು ಸ್ಫೋಟಿಸಿ ಗಗನದ ಎತ್ತರಕ್ಕೆ ಅಗ್ನಿ ಜ್ವಾಲೆ ಆವರಿಸಿತ್ತು. ತಕ್ಷಣವೇ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸ ಪಡೆದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಮಿಕಲ್ ಫ್ಯಾಕ್ಟರಿಯೊಂದರಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಗಾಯ ಆಗಿದೆ. ಕೆಮಿಕಲ್ ತುಂಬಿರೋ ಬ್ಯಾರಲ್ಗಳು ಸ್ಫೋಟಗೊಂಡಿದ್ದರಿಂದ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ತೆರಳಿದ್ರು. ಬೆಂಕಿ ನಂದಿಸ್ತಾ ಇದ್ದ ಇಬ್ಬರು ಅಧಿಕಾರಿಗಳಿಗೆ ಗಾಯ ಆಗಿದೆ. ರೇವಣ ಸಿದ್ದಪ್ಪ ಮತ್ತು ಸಿದ್ದೇಗೌಡ ಎಂಬ ಇಬ್ಬರು ಫೈರ್ ಆಫೀಸರ್ಸ್ಗಳಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಏನೋ ಹೊಸಗುಡ್ಡದ ಹಳ್ಳಿಯ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸತತ 7 ಗಂಟೆಗಳಿಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಯ ಒಳಭಾಗದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಸಿಬ್ಬಂದಿ ಎಷ್ಟೇ ಪ್ರಯತ್ನ ಮಾಡಿದ್ರು ಬೆಂಕಿ ಕಂಟ್ರೋಲ್ಗೆ ಬರ್ತಿಲ್ಲ. ಕೆಮಿಕಲ್ ತುಂಬಿರೋ ಬ್ಯಾರಲ್ಗಳು ಸ್ಫೋಟವಾಗಿದ್ದರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಬೆಂಕಿ ನಂದಿಸಲು ಹರಸಾಹಸ ಪಡ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಕೆಮಿಕಲ್ ಫ್ಯಾಕ್ಟರಿ ಧರೆಗುರುಳಿದೆ. ಕೆಮಿಕಲ್ ತುಂಬಿರೋ ಬ್ಯಾರಲ್ಗಳು ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡವೇ ಕುಸಿದು ಬಿದ್ದಿದೆ. ಇನ್ನು 100 ಕೆಮಿಕಲ್ ತುಂಬಿರೋ ಬ್ಯಾರಲ್ಗಳ ಒಳಗೆಯೇ ಇದೆ. ಬೆಂಕಿ ನಂದಿಸ್ತಾ ಇದ್ದ ಸಿಬ್ಬಂದಿ ಪೈಕಿ ಇಬ್ಬರು ಅಧಿಕಾರಿಗಳಿಗೆ ಗಾಯ ಆಗಿದೆ. ದಾವಣಗೆರೆ ನಗರದ ಎವಿಕೆ ರಸ್ತೆಯ ಇಂಡಿಯನ್ ಬ್ಯಾಂಕ್ ಬಳಿ ಸ್ವೀಟ್ ಕಾರ್ನ್ ಗಾಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಸ್ವೀಟ್ ಕಾರ್ನ್ ಮಾರಾಟದ ಸಂಚಾರಿ ಗಾಡಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿತ್ತು. ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ನೀರು ಸುರಿಯುವ ಮೂಲಕ ಬೆಂಕಿಯನ್ನು ನಂದಿಸಿದರು. ಕೋಲ್ಕತ್ತಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ತೋಪ್ಸಿಯಾ ಸ್ಲಮ್ ಏರಿಯಾದಲ್ಲಿ ಆಕಸ್ಮಿಕವಾಗಿ ಅಗ್ನಿ ದುರಂತ ಆಗಿದೆ. ಬೆಂಕಿ ಕೆನ್ನಾಲ್ಗೆಗೆ ಇಡೀ ಏರಿಯಾದ ಮನೆಗಳು ಗುಡಿಸಲುಗಳು ಸುಟ್ಟು ಭಸ್ಮವಾಗಿದೆ. ಸ್ಥಳದಲ್ಲಿ 6 ಅಗ್ನಿಶಾಮಕ ದಳ ವಾಹನಗಳ ಸಿಬ್ಬಂದಿ ಅಗ್ನಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟರು. ಇನ್ನುಳಿದ ಪ್ರಮುಖ 10 ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಕೊಲೆ ಪ್ರಕರಣ ವಿಚಾರವಾಗಿ ವಿನಯ್ ಕುಲಕರ್ಣಿ ಆಪ್ತರಿಗೂ ಡ್ರಿಲ್ ಮೇಲೆ ಡ್ರಿಲ್ ನಡೀತಾ ಇದೆ ಎಂದು ಕುಲಕರ್ಣಿ ಆಪ್ತ ಶ್ರೀಶಾ ಪಾಟೀಲ ಬಸವರಾಜ್ ಮುತ್ತಗಿಗೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸಿಬಿಐ ಅಧಿಕಾರಿಗಳು ವಿಚಾರಣೆ ಮಾಡಿದರು.
ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಪ್ರಕರಣದ ಮೂವರು ಆರೋಪಿಗಳಿಗೆ ಕೋರ್ಟ್ ಜಾಮೀನು ನಿರಾಕರಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಆದಿತ್ಯ ರವಿಶಂಕರ್ ಹಾಗೂ ವಿರೇನ್ ಖನ್ನಾ ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ಎನ್ಡಿಪಿಎಸ್ ಕೋರ್ಟ್ ವಜಾಗೊಳಿಸಿದೆ. ಸಚಿವ ಜಗದೀಶ್ ಶೆಟ್ಟರ್ ಪುತ್ರನ ಕಾರು ಅಪಘಾತವಾಗಿದೆ. ದಾವಣಗೆರೆ ನಗರದ ಹಳೆ ಕುಂದವಾಡ ಬಳಿಯ ಎನ್ಎಚ್ ಫೋರ್ನಲ್ಲಿ ಆಕ್ಸಿಡೆಂಟ್ ಆಗಿದ್ದು ಪ್ರಶಾಂತ್ ಶೆಟ್ಟರ್ ಪತ್ನಿ ಆಂಚಲ್ಗೆ ಹಾಗೂ ಮತ್ತೋರ್ವರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಹಾವೇರಿಯಲ್ಲೊಂದು ಮನಕಲುಕುವ ಘಟನೆ ನಡೆದಿದೆ. ತಾಯಿಯೊಬ್ಬಳು ನವಜಾತ ಶಿಶುವನ್ನೇ ಹೊಂಡದಲ್ಲಿ ಎಸೆದು ಹೋಗಿರುವ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಇಸ್ಲಾಂಪುರ ಬಳಿ ನಡೆದಿದೆ. ನವಜಾತ ಶಿಶು ಹೊಂಡದಲ್ಲಿ ತೇಲ್ತಾ ಇರುವುದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಮಗು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ. ಬೈಕ್ ಸವಾರರ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಲು ಯತ್ನಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಗಡಿ ಭಾಗದಲ್ಲಿ ನಡೆದಿದೆ. ಬೈಕ್ ಸವಾರರ ಮೇಲೆ ಆನೆ ದಾಳಿ ನಡೆಸಲು ಯತ್ನಿಸಿದ್ದು ಸ್ವಲ್ಪದರಲ್ಲೇ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಳೆದಾಡಿ ಅಪಮಾನಿಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಬಿಜೆಪಿ ಸದಸ್ಯೆ ಚಾಂದಿನಿ ನಾಯ್ಕ ಅವರನ್ನ ಶಾಸಕ ಸಿದ್ದು ಸವದಿ ಎಳೆದಾಡಿದಾರಂತೆ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಉಟಕನೂರು ಗ್ರಾಮದಲ್ಲಿ ಕರ್ನಾಟಕ ವಿಕಾಸ ಯೋಜನೆಯಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಿಸಿದ್ದಾರೆ. ಈ ಕಾಮಗಾರಿಗಳು ಈಗಿರುವ ರಸ್ತೆಯ ಕೆಳಮಟ್ಟದ ಅರ್ಧಂಬರ್ಧ ನಿರ್ಮಿಸಲಾಗಿದೆ. ಇದರಿಂದ ಚರಂಡಿ ನೀರು ರಸ್ತೆಯ ಮೇಲೆ ನಿಂತು ಸೊಳ್ಳೆಗಳ ಕಾಟ ಆರಂಭವಾಗಿದೆ. ಗ್ರಾಮದಲ್ಲಿ ಆರೋಗ್ಯ ಕಾಪಾಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಕಾಲುವೆಯಲ್ಲಿ ಒಂದೇ ಕುಟುಂಬದ ಮೂವರು ನೀರು ಪಾಲಾಗಿದ್ದಾರೆ. ಹುಣಸಗಿ ತಾಲೂಕಿನ ಗುಳಬಾಳ ಗ್ರಾಮದ ಬಳಿಯ ಎಡದಂಡೆ ಕಾಲುವೆಗೆ ಕಾರ್ ಬಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಚಂದಗೋಳಮ್ಮ ದೇಗುಲದಲ್ಲಿ ನಿಷೇಧಾಜ್ಞೆ ಉಲ್ಲಂಘಿಸಿ ಭಕ್ತರು ಸೇರಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಆರ್ಪೇಟೆ ಪೊಲೀಸರು ಬಂದಿದ್ದಾರೆ. ಭಕ್ತರಿಗೆ ಎಚ್ಚರಿಕೆ ನೀಡಿ ಅಂಗಡಿ ಮುಂಗಟ್ಟು ತೆರೆದು ವ್ಯಾಪಾರಸ್ಥರಿಗೂ ಬಾಗಿಲು ಮುಚ್ಚುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ ಬಿಡದಿ ವ್ಯಾಪ್ತಿಯಲ್ಲಿರುವ ವಂಡರ್ಲಾ ಅಮ್ಯೂಸ್ಮೆಂಟ್ನಲ್ಲಿ ಕಳೆದ 8 ತಿಂಗಳಿನಿಂದ ಕ್ಲೋಸ್ ಆಗಿತ್ತು. ಇದೀಗ ವಂಡರ್ಲಾ ಓಪನ್ ಮಾಡಲಾಗಿದೆ. ಮೊದಲ 3 ದಿನ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸರು, ಪತ್ರಕರ್ತರು, ವೈದ್ಯರು, ಪೌರ ಕಾರ್ಮಿಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 12ರ ನಂತರ ಸಾರ್ವಜನಿಕರಿಗೆ ಅವಕಾಶ ಇರಲಿದೆ ಅಂತ ವಂಡರ್ಲಾ ಆಡಳಿತ ಮಂಡಳಿ ತಿಳಿಸಿದೆ. ಇದಿಷ್ಟೇ ಈಗಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.